नमस्ते गेळेयरे इवत्तु माताडले बेकु अंत अन्नस्तु ನಿಜವಾದ ರಹಸ್ಯಗಳು ಯಾರಿಗೂ ಗೊತ್ತಿಲ್ಲ. ಪ್ರಕೃತಿಯ ನಿಜವಾದ ರಹಸ್ಯಗಳು ಯಾರಿಗೂ ಗೊತ್ತಿಲ್ಲ. ಆದರೂ ಋಷಿ ಮುನಿಗಳು ತಪಶಕ್ತಿಯಿಂದ ಕೆಲವನ್ನ ಕಂಡುಕೊಂಡಿದ್ದಾರೆ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ನಮ್ಮ ದೇಹ ಇದೆಯಲ್ಲ ದೇಹದ ಒಳಗಡೆ ಇರೋದನ್ನ ಆತ್ಮ ಅಂತಾರೆ, ದೇಹದ ಹೊರಗಿರೋದನ್ನ ಪರಮಾತ್ಮ ಅಂತಾರೆ. ಅಂದ್ರೆ ನಮ್ಮೆಲ್ಲರ ದೇಹದ ನಡುವೆ ಕಣ್ಣಿಗೆ ಕಾಣದೇ ಇರುವಂತಹ ಈ ಗ್ಯಾಪ್ ಇದೆಯಲ್ಲ ಸ್ಪೇಸ್, ಅದನ್ನ ಪರಮಾತ್ಮ, ಪರಮ ಆತ್ಮ, ಜೀವ ಆತ್ಮ, ಜೀವದ ಒಳಗಿರೋದನ್ನ ಜೀವ ಆತ್ಮ, ಪರಮ ಪ್ರಪಂಚವನ್ನೆಲ್ಲ ಆವರಿಸಿರೋದು ಪರಮ ಆತ್ಮ. ಜೀವಾತ್ಮ ಪರಮಾತ್ಮನಲ್ಲಿ ಸೇರುವುದನ್ನ ಮುಕ್ತಿ ಅಂತಾರೆ, ಸೇರುವುದಕ್ಕೆ ಮುಕ್ತ ಅಂತಾರೆ. ಈ ಜೀವ ಆತ್ಮವನ್ನ ಪರಮಾತ್ಮನ ಒಳಗೆ ಇದ್ರೂ ಕೂಡ ಪರಮಾತ್ಮನ ಒಳಗಡೆ ಸೇರದ ಹಾಗೆ ಮೂರು ಶರೀರಗಳು ಸುತ್ತಿರುತ್ತೆ. ಇದನ್ನ ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತ. ಕೆಲವರು ಮರಣಿಸಿದಾಗ ಈ ಕಾರಣ ಶರೀರ, ಈ ಸೂಕ್ಷ್ಮ ಸ್ಥೂಲ ಅಂದ್ರೆ ಕಣ್ಣಿಗೆ ಕಾಣುವ ಸ್ಥೂಲ ಶರೀರ ಮರಣ ಆದಾಗ ಆ ಒಳಗಡೆ ಇರೋ ಸೂಕ್ಷ್ಮ ಶರೀರ, ಕಾರಣ ಶರೀರ ಆತ್ಮವನ್ನ ಹಿಡಿದಿಟ್ಟಿರುತ್ತೆ. ಅದು ಇನ್ನೊಂದು ತಾಯಿಯ ಗರ್ಭದಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರ ಏನೇ ಆಗ್ಬೋದು ಅಥವಾ ಮನುಷ್ಯನೂ ಆಗ್ಬೋದು ಸೇರ್ಕೊಳ್ಳುತ್ತೆ ಅನ್ನೋದು ಋಷಿಮುನಿಗಳ ಮಾತು. ಅಹೋರಾತ್ರ ಇದನ್ನ ಅನುಭವಿಸೂ ಇಲ್ಲ, ಸತ್ತ ನಂತರ ತಿಳಿದ್ರೂ ಕೂಡ ಮತ್ತೆ ಹುಟ್ಟೋ ಅಷ್ಟೊತ್ತಿಗೆ ಮರೆಯೋ ತರ ಮಾಡಿಬಿಡ್ತಾರೆ ದೇವರು. ಯಾಕಂದ್ರೆ ಅದನ್ನು ವಿಜ್ಞಾನಮಯ ಕೋಶದಲ್ಲಿ ಶೇಖರಿಸಿಡ್ತಾರೆ. ಈ ಗುಪ್ತ ರಹಸ್ಯಗಳು ಅತಿಗುಹ್ಯತಮಂ ಶಾಸ್ತ್ರಂ, ಇತಿಗುಹ್ಯತಮಂ ಶಾಸ್ತ್ರಂ ಅಂತ ದೇವರು ಬಚ್ಚಿಟ್ಟಿದ್ದಾರೆ. ಇದನ್ನ ನಮ್ಮ ಮಾಸ್ಟರ್ಗಳು ಬಚ್ಚಿಡ್ತಾರಲ್ಲ ಕ್ವಶನ್ ಪೇಪರ್ನ, ಹಾಗೆ ಬಚ್ಚಿಟ್ಟಿದ್ದಾರೆ. ಅಷ್ಟೋ ಇಷ್ಟೋ ಲೀಕ್ ಆದ್ರೂ ಆ ಲೀಕ್ ಗ್ಯಾರಂಟಿನೇ ಇಲ್ಲ, ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಯಾಕೆ ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಮರಣವೇ ಆ ವ್ಯಕ್ತಿಯ ಜೀವನದ ನಿಜವಾದ ಸರ್ಟಿಫಿಕೇಟ್ ಅಲ್ವಾ. ನೀವಿವತ್ತು ರಾಷ್ಟ್ರ ಪ್ರಶಸ್ತಿ, ರಾಜ ಪ್ರಶಸ್ತಿ, ದೇಶ ಪ್ರಶಸ್ತಿ, ವಿಶ್ವ ಪ್ರಶಸ್ತಿ, ಯಾರು ಪ್ರಶಸ್ತಿ ಪಡೀತಾರೋ ಅವರೇ ಅಪ್ಲೈ ಮಾಡಬೇಕು, ಅವರಿಗೆ ಬೇರೆಯವರು ರೆಕಮೆಂಡ್ ಮಾಡಬೇಕು, ಆವಾಗ ಸಿಗತ್ತೆ ಅಂದ್ರೆ ಅದು ಎಷ್ಟು ಒಳ್ಳೆ ಪ್ರೊಸೀಜರ್ ಅಲ್ಲ. ಆದರೆ ನಿಜವಾದ ಪ್ರಶಸ್ತಿ ಅಂದ್ರೆ ಒಬ್ಬ ವ್ಯಕ್ತಿಯ ಮರಣದ ನಂತರ ಸಿಗುವ ಪ್ರಶಸ್ತಿ. ಇದು ಮರಣೋತ್ತರ ಪ್ರಶಸ್ತಿ. ಇದು ಯಾವ ಸರ್ಕಾರ ಕೊಡೋದಿಲ್ಲ, ಅದು ಜನ ಕೊಡೋದು, ಜನ ಸೇವೆ ಕೊಡೋದು, ಗಿಡ ಮರ ಪ್ರಾಣಿಗಳು ಕೊಡೋದು. ಯಾವುದು ಒಳ್ಳೆ ಕೆಲಸ ನಡೆದಾಗ ವನ ಗಿರ ಮರ ಗಿಡ ಮರ ಮೋಡಗಳು ಕೂಡ ರೆಸ್ಪಾಂಡ್ ಮಾಡುತ್ತೆ. ಹಾಗೆ ಕೊಡೋದನ್ನ ಗೌರವ, ಪ್ರಾಕೃತಿಕ ಗೌರವ ಅಂತಾರೆ. ನಾವೇ ನೋಡ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಎಷ್ಟು ಗ್ರೇಟ್ ಆದ್ರೆ ಅಷ್ಟು ಜನ ಸೇರೋ ಹಾಗಾಗತ್ತೆ. ಗುರು ರಾಮಸ್ವಾಮಿ ಅಯ್ಯಂಗಾರ ಅವರ ಒಂದು ಮೆರವಣಿಗೆ ಅಂತ ಒಂದು ಬುಕ್ ಇದೆ, ಅದರಲ್ಲಿ ಜನ ಸೇರಿಸೋದು ನಾನೇ ಗ್ರೇಟ್ ಅಂತ ಒಬ್ಬ ಸಾಹುಕಾರ ಬಂದವರಿಗೆಲ್ಲ ಒಂದು ರೂಪಾಯಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾನೆ. ಲಕ್ಷಾಂತರ ಜನ ಸೇರಿ ಆತ ಒಂದು ರೂಪಾಯಿ ಕೊಡಕ್ಕಾಗದೆ ಅವನನ್ನೇ ಹೊಡೆಯಕ್ ಹೋಗ್ಬಿಡ್ತಾರೆ. ಆದರೆ ಆಗ ಅದೇ ಊರಿನಲ್ಲಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಸಂಗೀತ ಗಾಯನ ಆರಂಭ ಮಾಡಿದಾಗ ಅಷ್ಟೂ ಲಕ್ಷ ಜನ ಜಗಳ ಬಿಟ್ಟು ಬಂದು ಶಾಂತಿಯಿಂದ ಸಂಗೀತ ಕೇಳಿ ಹೋಗ್ತಾರೆ. ಇಷ್ಟರಲ್ಲಿ ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿ ಮರಣ ಅಂದ್ರೆ ರಣವನ್ನ ಅಂತ್ಯ ಮಾಡುವುದು ಮರಣ ಅಂತ, ಅಂದ್ರೆ ಜೀವನದ ಹೋರಾಟದ ಮುಕ್ತಾಯ ಮರಣ. ಮರಣ ಆದ ನಂತರ ಒಬ್ಬ ಶತ್ರುಗಳು ಕೂಡ ಇಷ್ಟ ಪಡುವಂತ ಮರಣ. ಶತ್ರುಗಳು ಅಂತ ಯಾಕೆ ಅಂತೆ ಅಂತ ಗೊತ್ತೋ ನಿಮಗೆ?
ಯಾರು ಶತ್ರುಗಳನ್ನು ಪ್ರೀತಿಯ ಗಳಿಸಿರ್ತಾನೋ, ಯಾರಿಗೆ ಶತ್ರುಗಳೇ ಇಲ್ವೋ, ಈ ಭೂಮಿಯ ಮೇಲೆ ಯಾರಿಗೆ ಶತ್ರುಗಳೇ ಇಲ್ವೋ ಅವರನ್ನ ಅಜಾತ ಶತ್ರು ಅಂತ ಕರೀತಾರೆ. ಈ ವ್ಯಕ್ತಿ ನೋಡ್ತಾ ಇದ್ರೆ ಅಜಾತ ಶತ್ರು ಅನ್ಸುತ್ತೆ. ಜೀವನದಲ್ಲಿ ಚಿಕ್ಕ ವಯಸ್ಸಲ್ಲಿ ಒಂದು ತಪ್ಪು ಮಾಡಿದ ಅಂತ ಜೀವನವೆಲ್ಲ ತಪ್ಪಿತಸ್ತ ಅನ್ನೋದಿಲ್ಲ. ವಾಲ್ಮೀಕಿ ಮಹರ್ಷಿ ಮೊದಲು ಕಾಡಿನಲ್ಲಿ ಮಾಡುತ್ತಿದ್ದ ಕೆಲಸನೇ ಬೇರೆ, ನಂತರ ಲಿಪಿಯ ಮುಖಾಂತರ ರಾಮಾಯಣ ಬರೆದದ್ದು. ತಪಸ್ವಿಯಾಗಿದ್ದು ಜನ ಜೀವನದಲ್ಲಿ ಮೆಟ್ಟಿಲು ಹತ್ತಿ ಮೇಲೆ ಹೋದಾಗ ಹತ್ತಿದ ಮೆಟ್ಟಿಲ ಸಮಯದ ವ್ಯಕ್ತಿತ್ವವನ್ನೇ ಆರಾಧಿಸದು. ರಾಘವೇಂದ್ರ ಸ್ವಾಮಿಗಳು ಸಂಸಾರಿಯಾಗೆ ಸನ್ಯಾಸಿಯಾದದ್ದು. ಹಾಗೆ ಒಬ್ಬ ವ್ಯಕ್ತಿತ್ವವನ್ನ ಜನ ಅರ್ಥ ಮಾಡ್ಕೋತಾರೆ. ಅಜಾತ ಶತ್ರು ಆ ಹುಡುಗ ಅಹೋರಾತ್ರ ಬಾಲ್ಯದಲ್ಲಿ ಬೆಟ್ಟದ ಹೂವು ಅಂತ ಒಂದು ಪಿಕ್ಚರ್ ಬಂತು. ಅಹೋರಾತ್ರ ಮೇಲೆ ತುಂಬಾ ಎತ್ತರದ ಪರಿಣಾಮ ಬೀರಿದ ಚಿತ್ರ ಅದು. ಸುಮಾರು 8 ವರ್ಷ ಚಿಕ್ಕ ಹುಡುಗ ಅಹೋರಾತ್ರನಿಗಿಂತ. ಎಂತ ಮೈ ರೋಮಾಂಚನಗೊಳಿಸಿದಂತ ಚಿತ್ರ. ಎಷ್ಟೋ ಸಲ ಬೆಟ್ಟದ ಹೂವನ್ನ ಹುಡುಕೊಂಡು ಹೋಗಿದ್ದಾನೆ ಅಹೋರಾತ್ರ. ಅದು ಆ ಚಿತ್ರ ಮಾಡಿದವರಿಗೆ ಕಾಲ್ ಮುಟ್ಟಿ ವಂದಿಸಬೇಕು. ಆಗ ಆ ಹುಡುಗನಿಗೆ ಇದ್ದ ಹೆಸರು, ನಾವೆಲ್ಲ ಅನ್ಕೋತಾ ಇದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಮಾಸ್ಟರ್ ಲೋಹಿತ್, ಮಾಸ್ಟರ್ ಲೋಹಿತ್ ಅಂತ ಮಾತಾಡ್ಕೋತಾ ಇದ್ವಿ ಹಳ್ಳಿಲಿ. ಮಾಸ್ಟರ್ ಲೋಹಿತ್ ಲೋಹಿತ್ ಅಂತ ಅನ್ಕೋತಾ ಇದ್ವಿ. ಅದಾದ ನಂತರ ಅಹೋರಾತ್ರ ವಿದ್ಯೆ ಇಂಜಿನಿಯರಿಂಗ್ ಓದಕ್ ಬೆಂಗಳೂರಿಗೆ ಬಂದಾಗ ಅದೇ ಸಮಯ ಇವನು ಜ್ಯೋತಿಷ್ಯನು ಹುಟ್ಟಿದಾಗ್ಲಿಂದ ಬಂದ ವಿದ್ಯೆಯಾಗಿ ತುಂಬಾ ಜನ ಬರೋರು ಅಹೋರಾತ್ರ. ಆಗ ಸಡನ್ ಆಗಿ ಈ ತೇಜೋ ಅಂತ ಹುಡುಗನ ಹೆಸರು ಮಾಸ್ಟರ್ ಪುನೀತ್ ಅಂತ ಮಾಡಿದ್ರು. ಯಾಕೆ ಗೊತ್ತೇ? ಅವರ ತಂದೆ ಮಹಾನ್ ವ್ಯಕ್ತಿ. ಅವರು ಸತ್ಯ ಹರಿಶ್ಚಂದ್ರ ಎನ್ನುವ ಚಿತ್ರದಿಂದ ತುಂಬಾ ಇಂಪ್ರೆಸ್ ಆಗಿಬಿಟ್ಟಿದ್ರು. ಆ ಸತ್ಯ ಹರಿಶ್ಚಂದ್ರನ ಒಂದು ಕ್ಯಾರೆಕ್ಟರ್ ಒಳಗಡೆ ಪರಕಾಯಿ ಪ್ರವೇಶ ಮಾಡಿಬಿಟ್ಟಿದ್ರು. ತನ್ನ ಮಗನೇ ಲೋಹಿತಾಶ್ವ ಅನ್ನೋ ತರ ಫೀಲಿಂಗ್ ಆಗೋಗಿತ್ತು. ಅದಾದ ನಂತರ ಆ ಮಗು ಹೊಟ್ಟೆ ಸೇರಿ, ಅವರ ತಾಯಿ ಕರ್ಮಯೋಗಿಯಾಗಿದ್ರು. ಮಗು ಹೊಟ್ಟೆಲಿರುವಾಗಲೂ ಆ ಅಮ್ಮ ಪ್ರತಿ ದಿವಸ ಎಲ್ಲರಿಗೂ ಅಡಿಗೆ ಮಾಡಿಕೊಟ್ಟು ಮೆಡ್ರಾಸಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಿ ಮತ್ತೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ರಾತ್ರಿ ಅಲ್ಲಿ ಹೋಗಿ ಮನೆ ನೋಡ್ಕೊಳ್ಳೋಂತ ತೇಜಸ್ವಿಯಾಗಿದ್ರು. ಹೊಟ್ಟೆಲ್ ಮಗು ಇದ್ರು ಹಾರ್ಡ್ ವರ್ಕರ್ ಆಗಿದ್ರು. ಅಂತ ಸಮಯದಲ್ಲಿ ಹುಟ್ಟಿದ ಮಗುಗೆ ಅವರು ಆ ಚಿತ್ರದ ಒಂದು ಗೌರವಕ್ಕೆ, ಕ್ಯಾರೆಕ್ಟರ್ನ ಒಂದು ಗೌರವಕ್ಕೆ ಲೋಹಿತಾಶ್ವ ಅಥವಾ ಲೋಹಿತ್ ಅಂತ ಹೆಸರಿಟ್ಟಿದ್ರು. ಆ ಹೆಸರು ಇಟ್ಟ ನಂತರ ಈ ಬೆಂಗಳೂರಲ್ಲಿ ಇದೊಂದು ಪ್ರಾಬ್ಲಮ್ ಇದೆ, ತುಂಬಾ ಜನ ಈ ಹೆಸರಿಡಬಾರದು, ಇದರಿಂದ ಕಷ್ಟ ಬರುತ್ತೆ, ಮನೆಯಲ್ಲಿ ಭಗವದ್ಗೀತೆ ಇಡಬಾರದು, ಭಗವದ್ಗೀತೆಯಿಂದ ಕಷ್ಟ ಬರುತ್ತೆ, ಅವ್ರಿಗೇನೋ ಒಂದು ಊಹೆ ಬಂದ್ಬಿಡುತ್ತೆ. ಓಹ್, ಸತ್ಯ ಹರಿಶ್ಚಂದ್ರನ ಕಥೆಯಲ್ಲಿ ಲೋಹಿತಾಶ್ವ ಹುಡುಗ ಹಾವು ಕಚ್ಚಿ ಮರಣ ಆಗುತ್ತೆ, ಅದಕ್ಕೆ ಹೆಸರಿಡಬಾರದು. ಹೀಗೆ ಒಬ್ಬರಲ್ಲ ನೂರಾರು ಜನ ಅವರಿಗೆ ತುಂಬಾ ಭಯ ಬರುವ ರೀತಿ ಮಾಡಿದ್ದಾರೆ. ಅಲ್ಪಾಯುಷ್ ಆಗ್ತಾನೆ, ಹೆಸರಿಡಬಾರದು. ಆವಾಗ ಸೀತಾದೇವಿ ಅಂತ ಒಬ್ರು ಜ್ಯೋತಿಷರಿದ್ರು, ಅವ್ರ ಗೈಡೆನ್ಸ್ ತಗೊಂಡು ಮಾಸ್ಟರ್ ಪುನೀತ್ ಅಂತ ಹೆಸರಿಟ್ರು. ಇಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಆಕ್ಚುಲಿ ಲೋಹಿತ್, ತುಂಬಾ ಜನ ಲೋಹಿತ್ ನೋಡಿದಾನೆ ಅಹೋರಾತ್ರ, ಲೋಹಿತಾಶ್ವ ಅನ್ನೋ ಹೆಸರು. ನಮ್ಮ ಕರ್ನಾಟಕದ ಕಲಾವಿದ ಲೋಹಿತಾಶ್ವ ಇದಾರೆ ನೋಡಿ, ಎಂತ ಅವರು ಪರಿಚಯ ಅಹೋರಾತ್ರನಿಗೆ. ಲೋಹಿತಾಶ್ವ ಎಂತ ಕಂಚಿನ ಕಂಠ, ಲೋಹದ ಕಂಠ ಅಂತ, ಎಂತ ಟ್ಯಾಲೆಂಟೆಡ್, ಹೈಲಿ ಟ್ಯಾಲೆಂಟೆಡ್ ಲೋಹಿತಾಶ್ವ ಅಂತ ತುಂಬಾ ಖುಷಿ ಆಗೋದು. ಏನ್ ಸರ್ ನಿಮ್ ತಂದೆ ಎಷ್ಟು, ಅವಾಗ ಚಿಕ್ಕ ಹುಡುಗ ಅಹೋರಾತ್ರ, ಅವಾಗ್ಲೇ ಅವರು ಅಹೋರಾತ್ರನ ಗುರುತಿಸಿದ್ರು,
ಅವರಿಗೆ ಆಕ್ಚುಲಿ ಅವರೆಲ್ಲರಿಗೂ ತುಂಬಾ ಮನೋ ತನು ಮನ ದಿನದಿಂದ ಪ್ರೀತಿಯಿಂದ ಗೌರವಿಸ್ತಾನೆ ಅವರ ಹತ್ರ. ಆ ಲೋಹಿತ್ ಅಶ್ವ ಅಂತ ವಿಲನ್ ಕ್ಯಾರೆಕ್ಟರ್ ಎಲ್ಲ ಸೀರಿಯಸ್ ರೋಲ್ಸ್ ತುಂಬಾ ಚೆನ್ನಾಗಿ ಮಾಡೋ ವ್ಯಕ್ತಿ ಅವರು. ಆ ವ್ಯಕ್ತಿ ಮನೆ ಕೂಡ ವಿಭಿನ್ನವಾಗಿ ಕಟ್ಟಬೇಕು ಅಂತ ಅವಾಗ ಸ್ಟೋನ್ ಮ್ಯಾಸನ್ರಿಯಲ್ಲಿ ಕಟ್ಟಿದ್ರು. ಕಲ್ಲಿನ ಮನೆ ಒಳಗಡೆ ಕಲ್ಲು, ಪ್ಲಾಸ್ಟರಿಂಗ್ಗೆ ಬೇಕಾಗಿಲ್ಲ. ಆ ವಿಭಿನ್ನ ಥಿಂಕ್ ಮಾಡುವಂತಹ ನೇಚರ್ ಅವರಲ್ಲಿ ತಂದ್ರೆ ಆ ಹೆಸರಲ್ಲಿ ಪವರ್ ಹೆಂಗಿದೆ ಅಂತ. ಲೋಹಿತಾಶ್ವ ಅನ್ನೋ ಹೆಸರು ಅಲ್ಪಾಯು ಆದ್ರೆ ಅವರು ಪೂರ್ಣಾಯು ಆಗಿದ್ದಾರೆ. ಈ ಮೂಢನಂಬಿಕೆಗಳಿಂದ ಆಚೆ ಬರಬೇಕು ನಾವು. ಲೋಹಿತಾಶ್ವ ಚಿಕ್ಕ ವಯಸ್ಸಲ್ಲಿ ಹಾವು ಕಚ್ಚಿ ಕಥೆಯಲ್ಲಿ ಹೋದ್ರೂ ಕೂಡ ಮತ್ತೆ ಸ್ಮಶಾನದಲ್ಲಿ ಜೀವಂತ ಆಗ್ತಾರೆ, ಅದು ಲೋಹಿತಾಶ್ವ. ಆ ಹೆಸರಿಂದ ಅಲ್ಪಾಯು ಆಗೋದಾದ್ರೆ ಹೆಸರು ಬಿಟ್ಟುವಲ್ಲ, ಇನ್ನೊಂದು ಹೆಸರು ಇಟ್ಟುವಲ್ಲ ನೋಡಿ. ಆದ್ರೆ ಒಂದು ತಿಳ್ಕೊಳ್ಳಿ, ನಮ್ಮ ದೇಶದ ತುಂಬಾ ಜನ ವೀರರು ಆ ಕಾಲದಲ್ಲಿ ವಿವೇಕಾನಂದರು, ಶಂಕರಾಚಾರ್ಯರು 32 38, ಶಿವಾಜಿ ಮಹಾರಾಜರು 49, ಹೀಗೆ ಮಹಾಪುರುಷರು ಎಲ್ಲ ಬಾಲ್ಯದಲ್ಲೇ ಸಾಧನೆ ಮಾಡಿ ಹೊರಡ್ತಾ ಇದ್ರು. ಆ ಸಾಧನೆ ಮಾಡಿ ಮುಕ್ತಾಯ ಆಯ್ತು, ನಿಂದು ಮುಕ್ತಾಯ ಅಂತ ನಾವು ರಾತ್ರಿ ಹೊತ್ತು ಆಕಾಶ ನೋಡಿ, ಆಕಾಶದಲ್ಲಿ ಅನೇಕ ತಾರೆಗಳಿರುತ್ತೆ. ಆ ತಾರೆಗಳೆಲ್ಲ ಸುಮ್ ಸುಮ್ನೆ ಇದೆಯಾ? ಪ್ರತಿ ತಾರೆನೂ ಒಂದು ಸೂರ್ಯ ಅಂತ ಇಟ್ಕೊಳ್ಳಿ. ಪ್ರತಿ ಸೂರ್ಯನಲ್ಲೂ ಅನೇಕ ಗ್ರಹಗಳಿದೆ ಅಂತ ಇಟ್ಕೊಳ್ಳಿ. ಪ್ರತಿ ಸೂರ್ಯನಿಗೂ ಒಂದು ಭೂಮಿ ಇರುತ್ತೆ. ನೀವೆಂಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೋ, ಇಲ್ಲಿಂದ ಎತ್ತಿ ಕೊಪ್ಪಕ್ಕ ಹಾಕ್ರಿ, ಕುಂದಾಪುರಕ್ಕೆ ಹಾಕ್ರಿ, ಇಲ್ಲಿ ಕೋಲಾರ್ಗೆ ಹಾಕ್ರಿ ಅಂತ ಟ್ರಾನ್ಸ್ಫರ್ ಮಾಡ್ತಿರೋ, ಹಂಗೆ ಭೂಮಿ ಮೇಲಿರೋ ತುಂಬಾ ದೊಡ್ಡ ವ್ಯಕ್ತಿಗಳನ್ನ ಕೂಡ ಆರಿಸಿಕೊಂಡು ಬೇರೆ ನಕ್ಷತ್ರ ಗ್ರಹಗಳಲ್ಲಿ ಅವ್ರ ಇಂಪಾರ್ಟೆನ್ಸ್ ನೋಡಿ ಅಲ್ಲಿ ಸೇರಿಸ್ತಾರೆ. ಸಾವು ಬಂದ ತಕ್ಷಣ ಯಾರು ಕೆಟ್ಟವರಲ್ಲ, ಸಾವು ಬರದ ಮಾತ್ರಕ್ಕೆ ಯಾರು ಒಳ್ಳೆಯವರು ಅಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ದೇವರು ಕೆಟ್ಟವನು, ದೇವರು ಸರಿ ಇಲ್ಲ, ಯಾಕೆ ಎತ್ಕೊಂಡು ಹೋಗ್ಬೇಕಾಗಿತ್ತು, ಅದು ನಾವು. ಭೂಮಿ ಎನ್ನುವುದು ಜೈಲು, ನಾವೆಲ್ಲ ತಪ್ಪು ಮಾಡಿರೋರು ಈ ಜೈಲಲ್ಲಿ ಇದ್ದೀವಿ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ ಇಲ್ಲೆಲ್ಲ ನಾವು ಜೈಲಲ್ಲಿ ಇದ್ದೀವಿ. ಯಾರಾದರೂ ಬಿಡುಗಡೆ ಆಗಿ ಹೋದ್ರೆ ನಾವು ನಗಬೇಕಾ ಅಳಬೇಕಾ ಗೊತ್ತಿಲ್ಲ. ಅದಕ್ಕೆ ತುಂಬಾ ಜನಾಂಗಗಳಲ್ಲಿ ಭಾರತ ದೇಶದಲ್ಲಿ ಯಾರಾದರೂ ಮರಣ ಆದ್ರೆ ಅವರು ಮುಂದೆ ಕುಣ್ಕೊಂಡು ಹೋಗ್ತಾರೆ ನಕ್ಕೊಂಡು, ಅಳಬಾರ್ದು ಅಂತ. ಒಂದು ಖುಷಿಯಾಗಿದ್ದು ರಾಘವೇಂದ್ರ ರಾಜ್ಕುಮಾರ್ ಮಾತಾಡಿದ್ದಾಗ್ಲಿ, ಅವ್ರ ಮನೆಯವರು ಮಾತಾಡಿರೋದ್ರಲ್ಲಿ ಸಂಸ್ಕಾರ, ಅಹೋರಾತ್ರ ತುಂಬಾ ಆಶ್ಚರ್ಯ ಪಟ್ಬಿಟ್ಟ. ಎಂತಹ ಸಂಸ್ಕಾರ ಅದು, ಆ ಗಾಂಭೀರ್ಯ, ಅವ್ರ ತಂದೆ ಹೇಳ್ಕೊಟ್ಟ ದಾರಿ. ಅಭಿಮಾನಿ ದೇವರುಗಳೇ, ನೀವು ಮೊದಲಪ್ಪ, ನಿಮ್ಮಿಂದ ಈ ತುಂಬಾ ಮನಸ್ಸಿಗೆ ದುಃಖ ಆಗಿದ್ದ ಅಹೋರಾತ್ರನಿಗೆ, ಆ ಪುಟ್ಟ ಮಕ್ಕಳು ಅಹೋರಾತ್ರನಿಗೂ 5 ಜನ ಹೆಣ್ಮಕ್ಳು, ಅಪ್ಪುಗೆ ಆ 2 ಮಕ್ಕಳನ್ನ ನೋಡ್ತಾ ಇದ್ರೆ ತುಂಬಾ ಇವನ ಮಕ್ಕಳನ್ನೇ ನೋಡಿದಂಗೆ ಫೀಲ್ ಆಗ್ತಾ ಇತ್ತು. ಯಾರೇ ಆಗಿರ್ಲಿ, ಯಾರೇ ಕಲಾವಿದ ಆಗಿರ್ಲಿ, ಯಾರೇ ನಾನು ಸಾಮಾನ್ಯ ವ್ಯಕ್ತಿ ಕೂಡ ಮರಣ ಆದಾಗ ಅಹೋರಾತ್ರನಿಗೆ ತುಂಬಾ ದುಃಖ ಆಗುತ್ತೆ. ಈ ಮೇರು ಕೀಳು ಅನ್ನೋದು ಬಿಟ್ಬಿಡಿ, ಆದ್ರೆ ತಂದೆ, ಒಬ್ಬ ತಂದೆ ಅಹೋರಾತ್ರನ ಶತ್ರು ಆಗಿರ್ಲಿ ಮಿತ್ರ ಆಗಿರ್ಲಿ, ಅಹೋರಾತ್ರ ಆ ಮಕ್ಕಳು ಆ ವಯಸ್ಸಲ್ಲಿರುವಾಗ ತಂದೆ ಹೋಗೋದನ್ನ ಇಷ್ಟಪಡಲ್ಲ. ನಾನು ಈ ವಿಚಾರದಲ್ಲಿ ಮಾತಾಡಲೇಬಾರದು ಅನ್ಕೊಂಡೆ. ಇಲ್ಲಿ ಹೆಸರೆಲ್ಲ ತೆಗೆದ್ಬಿಡಿ, ಯಾರ ಹೋಗಿರೋ ವ್ಯಕ್ತಿ ತುಂಬಾ ರಾಜಾರೋಷದ ಮರಣ ಅದು. ಈ ಶಿಲ್ಪಕಲೆಯಲ್ಲಿ ಈ ರೀತಿ ಮರಣ ಇದ್ರೆ ಕುದುರೆಯ 4 ಕಾಲನ್ನ ಭೂಮಿ ಮೇಲಿಟ್ಟು ಸ್ಟ್ಯಾಚ್ಯೂ ಮಾಡ್ತಿದ್ರು. ಯಾಕಂದ್ರೆ ರಾಯಲ್ ಡೆತ್ ಇದು, ಯಾರಾದ್ರೂ ಕೊಂದ್ರೆ ಅವ್ರಿಗೆ 2 ಕಾಲು, ಯುದ್ಧದಲ್ಲಿ ಮರಣ ಆದ್ರೆ ಕುದುರೆ 2 ಕಾಲು ಮೇಲೆ ಕೆತ್ತರು, ಒಂದು ಕಾಲು ಇದ್ರೆ ಯುದ್ಧದಲ್ಲಿ ಗಾಯ ಆಗಿ ಮನೆಯಲ್ಲಿ ಬಂದು ಮರಣ ಆದ್ರು ಅಂತ. ಈ ಹುಡುಗ ರಾತ್ರಿ ನಗನಗುತ್ತಾ ಇದ್ದು ಬೆಳಗ್ಗೆ ಅಷ್ಟು
ಸಡನ್ ಡೆತ್ ಅದು ಇಟ್ಸ್ ಎ ಪ್ರೆಸ್ಟೀಜಿಯಸ್ ಡೆತ್ ಅಂತ ಹೇಳ್ತಾರೆ ಅಂದ್ರೆ ಇದು ಅತ್ಯಂತ ಗೌರವಾನ್ವಿತವಾದ ಮರಣ ದೇವರ ಲೆಕ್ಕಾಚಾರದಲ್ಲಿ ಇದಕ್ಕಿಂತ ಗೌರವದ ಮರಣನೇ ಇಲ್ಲ ಎಲ್ಲರೂ ಅವರಾತ್ರನ ಹತ್ರ ಕೇಳಕ್ ಬಂದವರೆಲ್ಲ ಬಯಸೋದು ಇಂಥ ಮರಣನೇ ಆದ್ರೆ ಒಬ್ಬ ತಂದೆ ಹೋಗಿದ್ದು ಒಂದು ಪತಿ ಹೋಗಿದ್ದು ಆತನ ಪತ್ನಿ ಮತ್ತೆ ಮಕ್ಕಳಿಗೆ ಯಾರು ತುಂಬಲಾಗದ ನಷ್ಟ ಅದು ದೊಡ್ಡ ವ್ಯಕ್ತಿತ್ವ ಅಜಾತ ಶತ್ರು ಅಂತ ಹೇಳೋದಕ್ಕೆ ಒಂದು ಮಾತು ಹೇಳ್ತೀನಿ ಆ ವ್ಯಕ್ತಿ ನಿಷ್ಪಕ್ಷಪಾತಿಯಾಗಿದ್ದ ಯಾರನ್ನೂ ದ್ವೇಷಿಸ್ತಿರ್ಲಿಲ್ಲ ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ಒಂದು ಯಾಕಂಗೆ ಆಗಿದ್ದು ಚಿಕ್ಕ ಹುಡುಗ ಇದ್ದಾಗ ಅಷ್ಟು ಹಠವಾದಿಯಾಗಿದ್ದ ವಿವೇಕಾನಂದರು ಹಂಗೆ ಆಗಿದ್ದು ಅವ್ರ ತಂದೆ ತಾಯಿಗೂ ಹಿಡಿಯೋದು ಕಷ್ಟ ಆಗಿತ್ತು ಅಷ್ಟು ಹಠವಾದಿ ಆದ್ರು ವಾಯ್ಸ್ ಧ್ವನಿ ಇದೆ ನೋಡಿ ಅಂದ್ರೆ ಸೀಸನ್ ಆದ ತಕ್ಷಣ ಜೀರೋ ಗ್ರಾವಿಟಿ ಅಂದ್ರೆ ನೋಡಿ ಆ ಬಾಡಿ ಗಾರ್ಡ್ ಕೂಡ ಸರ್ ಸರ್ ಅಂತ ಮಾತಾಡ್ತಿದ್ದ ಅಣ್ಣ ಅಣ್ಣ ಅಂತ ಮಾತಾಡ್ತಿದ್ದ ಅಹಂಕಾರ ಇಲ್ಲ ನೋಡಪ್ಪಿ ಅದು ಆ ನಿರಹಂಕಾರ ಒಳ ಹೊಕ್ಕಿತ್ತು ಇನ್ನು ಕೋಟ್ಯಾಧಿಪತಿ ಕಾರ್ಯಕ್ರಮವನ್ನು ನೀವು ಅಬ್ಸರ್ವ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಸೇಮ್ ಇಂಪಾರ್ಟೆನ್ಸ್ ಅಜಾತ ಶತ್ರು ಅದು ಅಜಾತ ಶತ್ರು ಎರಡು ನಕ್ಷತ್ರಗಳು ಅಂತ ಏನೋ ಒಂದು ಪಿಕ್ಚರ್ ಬಂದಿತ್ತು ನಾವು ಚಿಕ್ಕವರಿದ್ದಾಗ ಅದು ನಿಜವಾಗ್ಲೂ ನಕ್ಷತ್ರ ಅದು ಅದು ಗೊತ್ತಿಲ್ಲದೆ ಇರಬಹುದು ಎಷ್ಟೋ ಸ್ಟೆಪ್ಸ್ ಅಲ್ಲಿ ಬೆಸ್ಟ್ ವರ್ಕ್ ಹಿ ಹ್ಯಾಸ್ ಡನ್ ತುಂಬಾ ಇಷ್ಟ ಆಗಿದ್ದು ನಿಜ ಹೇಳಬೇಕು ಅಂದ್ರೆ ನಾವು ಕಿತ್ತಡಿಗೆ ಮಧುಗಿರಿಗೆ ಹೋಗಿದ್ದಕ್ಕೆ ಇನ್ನೊಂದು ಕಾರಣ ಕೂಡ ಪುನೀತ್ ಯಾಕೆಂದ್ರೆ ಮಧುಗಿರಿ ಬೆಟ್ಟದ ಮೇಲೆ ಇನ್ನಷ್ಟು ಚಿಕ್ಕ ವಯಸ್ಸಿಂದ ಹೋಗ್ಬೇಕು ಅಂತ ಆಸೆ ಅಹೋರಾತ್ರನಿಗೆ ಇನ್ನಷ್ಟು ಸೆಳೆತ ಬಂದಿದ್ದು ನಂದಿನಿ ಅಡ್ವರ್ಟೈಸ್ಮೆಂಟ್ ನಂದಿನಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಈ ಮೇರು ಪರ್ವತ ಈ ಹುಡುಗ ವಿತೌಟ್ ಮನಿ ಅವರ ತಂದೆಯ ಗೌರವಕ್ಕೋಸ್ಕರ ಹಣ ಪಡೆಯದೆ ಕರ್ನಾಟಕದ ಹಾಲನ್ನ ಅಡ್ವರ್ಟೈಸ್ಮೆಂಟ್ ಮಾಡಿದ ರೀತಿ ಇದೆಯಲ್ಲ ನೀವು ಹೋಗಿ ಆ ನಂದಿನಿ ಅಡ್ವರ್ಟೈಸ್ಮೆಂಟ್ ಮಾಡಿರೋ ಅರ್ಧ ಬೆಟ್ಟದಲ್ಲಿ ಬರುತ್ತೆ ಕಾಲ್ಭಾಗ ಬೆಟ್ಟದಲ್ಲಿ ಬರುತ್ತೆ ಆ ಬಂಡೆಗಳ ಮೇಲೆ ನಡೆಯೋದೆ ಕಷ್ಟ ಅದರ ಮೇಲೆ ಫೈಟ್ ಅಂದ್ರೆ ಅದರ ಮೇಲೆ ಒಂದು ಜಿಮ್ನಾಸ್ಟಿಕ್ಸ್ ಮಾಡಿರೋದು ತುಂಬಾ ಇಂಟ್ರೆಸ್ಟಿಂಗ್ ಸೀನ್ ಆಗಿತ್ತು ಅವ್ರ ಹತ್ರ ಏನಾದ್ರೂ ಮಾಡಿ ಆ ಜಾಗ ನೋಡಬೇಕು ಅನ್ನೋ ಫೀಲಿಂಗ್ ಬಂದಿತ್ತು ಸುಳ್ಳೆಲ್ಲ ಇದು ಅಂದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ವಿಚಾರದಲ್ಲಿ ಕೂಡ ಏನನ್ನೋ ಪಡೆಯದೆ ಕರ್ನಾಟಕಕ್ಕೆ ಹಾಲಿನ ದಾನ ಮಾಡಿದೆ ಇನ್ನು ಮಿಕ್ಕಿರೋರು ಏನೇನು ಹೇಳ್ತಾ ಇದ್ರೆ ಅದು ನನಗೆ ಗೊತ್ತಿಲ್ಲ ತುಂಬಾ ಮಾಡಿರ್ಬೋದು ಅಂತ ವ್ಯಕ್ತಿ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಒಂದು ಅನಾಥಾಶ್ರಮ ನಡೆಸೋದಾಗ್ಲಿ ಗೋಶಾಲೆ ನಡೆಸೋದಾಗ್ಲಿ ಅದು ಏನೋ ವ್ಯಕ್ತಿತ್ವ ಅನ್ನೋದು ನೋಡಿ ಜನಸಾಗರನ ಸೆಳೆಯೋದು ತಮಾಷೆ ಅಲ್ಲ ಈ ಅಜಾತ ಶತ್ರು ಅನ್ನೋದಿದೆಯಲ್ಲ ಇದಕ್ಕೂ ಮತ್ತೆ ಎಲ್ಲಾರ್ಗೂ ಒಳ್ಳೆಯವನು ಅನಂತಯ್ಯ ಅನ್ನೋದಕ್ಕೂ ಡಿಫರೆನ್ಸ್ ಇದೆ ಈ ವ್ಯಕ್ತಿ ಅಜಾತ ಶತ್ರು ಅಂತ ಕರೀಬಹುದು ಎಲ್ಲರಿಗೂ ಒಳ್ಳೆಯವನು ಅನಂತಯ್ಯ ಆಗಲು ಹೊರಡಲಿಲ್ಲ ಮತ್ತೆ ಒಬ್ಬರನ್ನ ಒಳ್ಳೇದು ಮಾಡೋದಕ್ಕೋಸ್ಕರ ಇನ್ನೊಬ್ಬರನ್ನ ಯಾವತ್ತು ಈ ಒಂದು ಶೋಗಳಲ್ಲಿ ಆಗ್ಲಿ ಫ್ಯಾನ್ಸ್ ನ ಅವಮಾನ ಮಾಡೋದಾಗ್ಲಿ ಯಾವತ್ತೂ ಮಾಡಲಿಲ್ಲ ಹೋರಾಟ ಮಾಡೋದಕ್ಕೆ ಕಷ್ಟ ಆಗತ್ತೆ ಇಂತಹವರಿಗೆ ಆದ್ರೆ ಅವರು ದಾರಿದೀಪ ಆಗ್ತಾರೆ ಅವ್ರ ನಡೆಯಿಂದ ಶಾಂತವಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಸರಿಪಡಿಸಿ ಬದುಕುವಂತಹ ಹೋರಾಟದ ಬದುಕೇ ಬೇರೆ ಇರುತ್ತೆ ತುಂಬಾ ಡಿಫ್ರೆಂಟ್ ಯುನೀಕ್ ಕ್ಯಾರೆಕ್ಟರ್ ಬಟ್ ಏನ್ ಮಾಡಿದ್ರು ಕೂಡ ಆ ಮಕ್ಕಳಿಗೆ ಪ್ರಿಯ ತಂದೆ ರಾತ್ರಿ ಹೋಗಿ ಮಗುನ ಒಂದು ಕಾರಲ್ಲಿ ಕೂಡಿಸ್ಕೊಂಡು ಒಂದು ಡ್ರೈವ್ ಹೋಗಿ ಮತ್ತೆ ಮಗುನ ಮಲಗಿಸ್ಕೊಳ್ಳೋದು ಮಗು ಕಾಯ್ತಾ ಇರೋದು ಅಭಿಮನ್ಯು ಪ್ರತಿ ದಿನ ಅರ್ಜುನ ಹೋದ್ರೆ ಕಾಯ್ತಾ ಇದ್ನಂತೆ ಅಪ್ಪ ಬಂದ್ಮೇಲೆ ಮಲಗೋದು ಅಂತ ಅವನ ಜೊತೆ ರಥ ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ ಮಾತಾಡೋದು ಮಲಗೋದು ಸೇಮ್ ಕ್ಯಾರೆಕ್ಟರ್ ಅಂದ್ರೆ ಮನುಷ್ಯ ಬ್ಯುಸಿ ಆದಾಗ ಮಕ್ಕಳಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ಅದ್ ನೋಡು ಶಾರುಖ್ ಖಾನ್ ಜೀವನದಲ್ಲಿ ಆದ ಘಟನೆ ಸ್ವಂತ ಮಕ್ಕಳನ್ನ ಮಾತಾಡಕ್ಕೂ ಟೈಮ್ ಇಲ್ಲದೆ ಆಗಿರೋ ದುರ್ಘಟನೆ ಅದು ಅಪಾಯಿಂಟ್ಮೆಂಟ್ ತಗೋಬೇಕಾಯ್ತು ಅಪ್ಪನ ಹತ್ರ ಈ ವ್ಯಕ್ತಿ ಪ್ರತಿ ದಿವಸ ಮಕ್ಕಳನ್ನ ಆ ನಿಷ್ಕಲ್ಮಶ ನೋಡಕ್ಕೆ ಆಗಲ್ಲ ಆ ತುಂಬಿದ ದುಃಖ ಇದೆಯಲ್ಲ
ಆ ಇಬ್ಬರು ಮಕ್ಕಳು ಕೂತಾಗ ಆ ಧರ್ಮಪತ್ನಿ ಜೊತೆಲಿ ಆ ತುಂಬಿದ ದುಃಖ ಇದೆಯಲ್ಲ ಇನ್ನೆಲ್ಲಿ ಬ್ಲಾಸ್ಟ್ ಆಗ್ಬಿಡುತ್ತೋ ಹೆಂಗ್ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅನ್ನಿಸ್ತಾ ಇತ್ತು. ಬದುಕಿದ್ರೆ ಅಂತ ಬದುಕು ಬದುಕಬೇಕು. ಇನ್ ಮಿಕ್ಕಿರೋ ವಿಚಾರಗಳು ಅಪುರಾತ್ರನಿಗೆ ಏನು ಗೊತ್ತಿಲ್ಲ. ಬಟ್ ಪ್ರತಿಯೊಂದು ಸಾವಿನಲ್ಲೂ ಅಹುರಾತ್ರ ಡೀಪ್ ಆಗಿ ಹೋಗ್ತಾನೆ. ಆತ ಯಾರೇ ಆಗಿರ್ಲಿ, ಯಾವ ದೇಶದವನೇ ಆಗಿರ್ಲಿ, ಒಂದು ಹಸು ಆಗಿರ್ಲಿ, ಕರು ಆಗಿರ್ಲಿ, ಈ ಭಾವನೆಗಳು ಬರುತ್ತೆ. ಬಟ್ ಇದನ್ನ ವ್ಯಕ್ತಪಡಿಸ್ತಾ ಇದೀನಿ ಇವತ್ತು. ಇಟ್ಸ್ ಎ ಗ್ರೇಟ್ ಡೆತ್, ಹಾನರ್, ಹಾನರ್, ಒಂದು ಗೌರವ. ನಮ್ಮ ಕರ್ನಾಟಕಕ್ಕೆ ಗೌರವ ತಂದ ಮರಣ ಅಂದ್ರೆ ಕರ್ನಾಟಕನೇ ವೈಬ್ರೇಟ್ ಆಯ್ತು ಈ ಮರಣದಿಂದ ಅಲ್ವಾ. ಅದು ಗೌರವ, ಅದು ಯಾವುದೇ ಅಗೌರವ ಇಲ್ಲ, ಒಂದು ನೆಗೆಟಿವಿಟಿ ಇಲ್ಲ. ಆತ ತಂದೆಯ ಮನಸ್ಸನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಇಂಟರ್ವ್ಯೂಲ್ಲಿ ತಾನು ನೋಯಿಸಿದ್ದೆ ಅಂತ ಹೇಳ್ತಾರೆ. ಅದಾದ ನಂತರ ತಂದೆಯ ಸಮಾಧಿ ಹತ್ರ ವಾರಕ್ಕೈದು ದಿವಸ ಹೋಗಿ ಕೂತ್ಕೋತೀನಿ ಅಂತ ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋರಿಗೆ ಸಾಧ್ಯ. ಅದು ಆ ವ್ಯಕ್ತಿಯಲ್ಲಿ ಬೇಗ ಪರಿವರ್ತನೆ, ಇಂಪ್ರೂವ್ಮೆಂಟು, ಗ್ರೇಟ್ನೆಸ್, ಅದು ಅದು ಮಾತು ಮಾತಲ್ಲೂ ಕಾಣುತ್ತೆ. ಬದುಕಿದ್ರೆ ಹೀಗೆ ಬದುಕಬೇಕು. ವೆರಿ ರೆಸ್ಪೆಕ್ಟ್ಫುಲ್ ಪರ್ಸನಾಲಿಟಿ. ಆ ತಾಯಿ ಮತ್ತೆ ಆ ಇಬ್ಬರು ಮಕ್ಕಳಿಗೆ ದೇವರು ತುಂಬಾ ಶಕ್ತಿ ಕೊಡ್ಲಿ. ಇಂಥ ಕ್ಯಾರೆಕ್ಟರ್ನ ಮರೆತು ಬಾಳೋದು ಎಷ್ಟು ಕಷ್ಟ ಇದೆ ಇಮ್ಯಾಜಿನ್ ಮಾಡಿ. ಮತ್ತೆ ತುಂಬಾ ದುಃಖ ಆಗೋದು ಆ ಇಬ್ಬರು ಅಣ್ಣಂದರಿಗೆ ಮತ್ತೆ ಅಕ್ಕಂದರಿಗೆ. ಅವರೆಲ್ಲ ಹೆಂಗ್ ದುಃಖ ತಡೆಯೋಕ್ ಸಾಧ್ಯ? ಯಾಕಂದ್ರೆ ದೊಡ್ಡವರು ಮುಂದೆ ಚಿಕ್ಕವರು ಹೋದಾಗ ಅಣ್ಣಂದರು ಅಕ್ಕಂದರು ತಡ್ಕೊಳಕ್ ಆಗಲ್ವಂತೆ. ಚಿಕ್ಕವ್ರ ಮುಂದೆ ದೊಡ್ಡವರು ಹೋದ್ರೆ ಓಕೆ ಇದು ಸಹಜ, ಇದು ಪ್ರಕೃತಿ ನಿಯಮ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಎಂಟೈರ್ ಫ್ಯಾಮಿಲಿಗೆ ಹೆಂಗ್ ತಡ್ಕೊಳ್ಳೋ ಶಕ್ತಿ ಬರ್ತಾ ಇದೆಯೋ ಗೊತ್ತಿಲ್ಲಪ್ಪ. ತುಂಬಾ ಅದೃಷ್ಟ ಅವ್ರ ತಂದೆ ತಾಯಿ ಈ ದುಃಖ ನೋಡ್ಲಿಲ್ಲ ಅಷ್ಟೇ. ಅವ್ರಿದ್ದಿದ್ರೆ ಅವ್ರು ಬದುಕ್ತಾನೆ ಇರ್ಲಿಲ್ಲ ಅನ್ಸುತ್ತೆ ನನಗೆ. ತುಂಬಾ ಮರಣದಲ್ಲೂ ದೇವರು ಗಿಫ್ಟ್ ಅಂತಾರಲ್ಲ ಅಂತ ಮರಣ ಇದು. ಆದ್ರೆ ಮಕ್ಕಳ ವಿಚಾರದಲ್ಲಿ, ಫ್ಯಾಮಿಲಿ ವಿಚಾರದಲ್ಲಿ ಹೇಳಕ್ಕಾಗಲ್ಲ. ಇನ್ನು ದಯವಿಟ್ಟು ಯಾರು ಹೆಸರುಗಳಿಂದ ಹಿಂಗಾಗ್ಬೋದು, ಹಿಂಗಾಗತ್ತೆ, ಈ ಹೆಸರಿಂದ ಹಿಂಗ್ ಕೆಟ್ಟದಾಗತ್ತೆ, ಇವೆಲ್ಲ ಮರೆತು ಬಿಡಿ. ನಿಮಗೆ ಉದಾಹರಣೆ ಸಮೇತ ಕೊಟ್ಟೆ. ಅದು ಪವಿತ್ರವಾದ ಹೆಸರು ಲೋಹಿತಾಶ್ವ. ನೂರಾರು ವರ್ಷ ರಾಜ್ಯ ಆಳ್ತಾನೆ ಲೋಹಿತಾಶ್ವ. ಮರಣ ಆಗಿ ದೈವ ಶಕ್ತಿಯಿಂದ ಬದುಕಿ ಬರ್ತಾನೆ, ಮತ್ತೆ ನೂರಾರು ವರ್ಷ ರಾಜ್ಯ ಆಳ್ತಾನೆ. ಮಕ್ಕಳು ಮರಿಮಕ್ಕಳಾಗ್ತಾರೆ, ಅದೆಲ್ಲ ಆಗತ್ತೆ. ಅದಕ್ಕೆ ಯಾರಾದರೂ ಬಂದು ನಿಮ್ಗೆ ಈ ತಪ್ಪಿದೆ ಇದನ್ನ ಮಾಡಿ, ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನೀವೇನು ಪ್ರೀತಿಯಿಂದ ಮಾಡಿರ್ತಾರೋ ಅದನ್ನೇ ಕಂಟಿನ್ಯೂ ಮಾಡಿ. ಹೆಸರುಗಳು ಬದಲಾಯಿಸೋದು, ಅಕ್ಷರಗಳು ಆಡ್ ಮಾಡೋದು, ಹಿಟ್ಟ ಮೇಲೆ ಆಗೋಯ್ತು ಹೆಸರು. ಅಹೋರಾತ್ರನ ಎಲ್ಲ ಮಾತುಗಳಲ್ಲಿ ನಿಮ್ಗೇನಾದರೂ ತಪ್ಪು ಕಂಡಿದ್ರೆ ಕ್ಷಮೆ ಇರಲಿ. ಆದರೆ ಇದು ಮನಸ್ಸಿನ ಅಂತರಾಳದಿಂದ ಆಡಿದ ಮಾತುಗಳು. ಆ ಕುಟುಂಬಕ್ಕೆ ಶಕ್ತಿ ಕೊಡಲಿ, ತಡ್ಕೊಳ್ಳೋ ಶಕ್ತಿ ಕೊಡಲಿ, ಒಳ್ಳೇದಾಗ್ಲಿ. ಧನ್ಯವಾದ. ಶ್ರದ್ಧಾಂಜಲಿಯೊಂದಿಗೆ ಅಹೋರಾತ್ರ.